ಚಿತ್ರದುರ್ಗದ ಬಿಜೆಪಿ ಟಿಕೆಟ್ ತಿಪ್ಪಾರೆಡ್ಡಿಗೆ ಫೈನಲ್ ದುರ್ಗದ ಆಪರೇಷನ್ ಅಲ್ಲಿ ತಿಪ್ಪಾರೆಡ್ಡಿ ಫುಲ್ ಬಿಸಿ ಕಾಂಗ್ರೆಸ್ನಲ್ಲಿ ಮುಗಿದ ಟಿಕೆಟ್ ಫೈಟಿಂಗ್ ಯೂಟ್ಯೂಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಯಸ್ ವೀಕ್ಷೆ ನಮಸ್ಕಾರ ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋ ಒಂದು ಗೊಂದಲ ಇದೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಅಲ್ಲಿ ರಘು ಆಚಾರ್ಯ ಇದ್ದಾರೆ ಆಮೇಲೆ ವೀರೇಂದ್ರ ಪಪ್ಪಿ ಜೊತೆಗೆ ಬಸವರಾಜನ್ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಯಾರಿಗೆ ಟಿಕೆಟ್ ಫೈನಲ್ ಕಾಂಗ್ರೆಸ್ನಲ್ಲಿ ಅನ್ನೋ ಒಂದು ಚರ್ಚೆ ಆಗ್ತಿದೆ ಇನ್ನು ಬಿ ಜೆ ಪಿಯಲ್ಲಿ ತಿಪ್ಪಾರೆಡ್ಡಿ ಹೆಸರು ತಿಪ್ಪಾರೆಡ್ಡಿ ಹಾಲಿ ಬಿ ಜೆ ಪಿ ಎಮ್ ಎಲ್ ಎ ಅವ್ರು ಕೊಡಬೇಕಾ ಬೇಡವಾ ಅನ್ನೋ ಒಂದು ಗೊಂದಲ ಇತ್ತು ಮಂತ್ರಿ ಆಗಲಿ ಮಂತ್ರಿ ಮಾಡಲಿಲ್ಲ ತುಂಬ ಸಲ ಎಮ್ ಎಲ್ ಎ ಆಗಿದ್ದೀನಿ ಅನ್ನೋ ಒಂದು ಬೇಸರವನ್ನು ಕೂಡ ತಿಪ್ಪಾರೆಡ್ಡಿ ಸಾಕಷ್ಟು ಬಾರಿ ಹೊರ ಹಾಕಿದ್ರು ಹಾಗಾಗಿ ಈ ಬಾರಿ ತಿಪ್ಪಾರೆಡ್ಡಿಗೆ ಟಿಕೆಟ್ ಕೊಡಬೇಕಾ ಬೇಡವಾ ಅನ್ನೋ ಒಂದು ಚರ್ಚೆ ಆಗ್ತಾ ಇತ್ತು ಆದರೆ ತಿಪ್ಪಾರೆಡ್ಡಿಗೆ ಕೊಡಲಿಲ್ಲ ಅಂದರೆ ಬಿ ಜೆ ಪಿ ಗೆಲ್ಲುವ ಕಷ್ಟ ಅಲ್ಲಿ ತಿಪ್ಪಾರೆಡ್ಡಿ ಇಂಡಿಪೆಂಡೆಂಟ್ ಆಗಬೇಕಾದ್ರೂ ಗೆಲ್ಲಬಹುದ ಸಾಮರ್ಥ್ಯವನ್ನು ಉಳಿಸ್ಕೊಂಡಿದ್ದಾರೆ ಅನ್ನೋ ಒಂದು ಲೆಕ್ಕಾಚಾರ ಹೀಗಾಗಿ ಈಗ ಕಳೆದ ಕೆಲವು ದಿನಗಳಿಂದಾದಂಥ ಬೆಳವಣಿಗೆಗಳಲ್ಲಿ ತಿಪ್ಪಾರೆಡ್ಡಿ ಅವರಿಗೆ ಬಹುತೇಕ ಟಿಕೆಟ್ ಫೈನಲ್ ಆಗಬಹುದು ಅನ್ನೋ ಲೆಕ್ಕಾಚಾರವನ್ನು ನಡೀತಾ ಇದೆ ಬಿ ಜೆ ಪಿಯಲ್ಲಿ ಈಗಾಗಿಯೇ ಅವರೊಬ್ಬರು ಗೆಲ್ಲೋದ್ರ ಜೊತೆಗೆ ಇಡೀ ಜಿಲ್ಲೆಯಲ್ಲಿ ಕೆಲವೊಂದಿಷ್ಟು ಆಪರೇಷನ್ಸನ್ನು ಮಾಡೋದಕ್ಕೆ ತಿಪ್ಪಾರೆಡ್ಡಿಗೆ ಪವರ್ ಕೊಟ್ಟಿದ್ದಾರೆ ಬಿ ಜೆ ಪಿ ಸ್ಟ್ರಾಂಗ್ ಆಗಬೇಕು ಜಿಲ್ಲೆಯಲ್ಲಿ ಕಳೆದ ಬಾರಿ ಎರಡು ಸಾವಿರದ ಹದಿನೆಂಟರಲ್ಲಿ ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಐದು ವಿಧಾನಸಭಾ ಕ್ಷೇತ್ರಗಳನ್ನು ಬಿ ಜೆ ಪಿ ಗೆದ್ದಿತ್ತು ಒಂದು ಮಾತ್ರ ಕಾಂಗ್ರೆಸ್ ಗೆದ್ದಿತ್ತು ಸೊ ಈಗ ಮತ್ತೆ ಆರ ಕಾರು ಹೇಗಾದರೂ ಮಾಡಿ ಗೆಲ್ಲಬೇಕು ಮಧ್ಯ ಕರ್ನಾಟಕ ಭಾಗದಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅನ್ನೋ ಒಂದು ಟಾಸ್ಕ್ ಈ ಟಾಸ್ಕ್ನ ಹೊಣೆಯನ್ನು ತಿಪ್ಪಾರೆಡ್ಡಿಗೆ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಇದರ ಪ್ರತಿಫಲವಾಗಿಯೇ ಮೊಳಕಾಲ್ಮೂರಲ್ಲಿ ತಿಪ್ಪೇಸ್ವಾಮಿಯನ್ನು ಬಿ ಜೆ ಪಿಗೆ ಕರೆತಂದರು ಅದರ ಪ್ರಮುಖ ವಾರಿ ತಿಪ್ಪೇ ತಿಪ್ಪಾರೆಡ್ಡಿ ಅನ್ನೋ ಒಂದು ಚರ್ಚೆ ಸೊ ಇದ್ರ ಜೊತೆಗೆ ತಿಪ್ಪಾರೆಡ್ಡಿಯ ಫೈನಲ್ ಅಭ್ಯರ್ಥಿ ಆಗ್ತಿರೋದ್ರಿಂದ ಕಾಂಗ್ರೆಸ್ನಲ್ಲಿ ಗೊಂದಲ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಬಿ ಜೆ ಪಿಲಿದ್ದ ಗೊಂದಲ ನಿವಾರಣೆ ಆಗಿದೆ ಬಹುತೇಕ ಅನ್ನೋ ಒಂದು ಲೆಕ್ಕಾಚಾರ ಶಿವ ತಿಪ್ಪಾರೆಡ್ಡಿ ಆ ಕೊಡ್ಬೇಕಾ ಬೇಡವಾ ಅನ್ನೋ ಚರ್ಚೆ ಇತ್ತು ಮಂತ್ರಿ ಪದ ಸಿಗ್ಲಿಲ್ಲ ನನ್ಗೆ ನನ್ ತುಂಬಾ ಹಿರಿಯ ಈ ತರ ಅಸಮಾಧಾನವನ್ನು ತುಂಬಾ ಸಲ ಹಾಕಿದ್ರು ಅವ್ರು ಈಗ ಮತ್ತೆ ಅವ್ರಿಗೆ ಟಿಕೆಟ್ ಕೊಡ್ಬೇಕಾ ಬೇಡ ಚರ್ಚೆ ಆಗ್ತಿತ್ತು ಈಗ ಅವ್ರಿಗೆ ಆಪರೇಷನ್ ಕಮಲಕ್ಕೆ ದುರ್ಗದಲ್ಲಿ ಪಕ್ಷವನ್ನ ಕಟ್ಟಬೇಕು ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಎಲ್ಲ ಆರು ಕಷ್ಟ ಗೆಲ್ಲೋದಕ್ಕೆ ಪ್ಲಾನ್ ಮಾಡ್ಬೇಕು ಅನ್ನೋ ಒಂದು ಅನ್ನು ಕೂಡ ಇಲ್ಲ ತಿಪ್ಪಾರೆಡ್ಡಿ ಹಿರಿಯ ರಾಜಕಾರಣಿ ಅವರು ಇಂಡಿಪೆಂಡೆಂಟ್ ಆಗಿ ಗೆಲ್ಲುವಂತ ಕೆಪಾಸಿಟಿ ಅವರು ಹಾಗಾಗಿ ಅವ್ರಿಗೆ ಅವರು ಬಿಟ್ಟು ಬೇರೆ ಯಾರಿಗೆ ಕೊಟ್ಟಿರೋ ಪಾರ್ಟಿಯಲ್ಲಿ ಗೆಲ್ತಿರ್ಲಿಲ್ಲ ಜೊತೆಗೆ ಸುಮ್ನೆ ಯಾಕೆ ಸೀನಿಯರ್ ಮಿನಿಸ್ಟರ್ ಆಗಬೇಕು ಅನ್ನೋ ಬಹಳ ಆಸೆ ಇತ್ತು ಕೊಂಡಿಲ್ಲ ಬಹಳಷ್ಟು ಸಾರಿ ಕ್ಯಾಬಿನೆಟ್ ವಿಸ್ತರಣೆ ಆದಾಗ ತಿಪ್ಪಾರೆಡ್ಡಿ ಮಿನಿಸ್ಟರ್ ಆಗ್ತಾರೆ ಮಿನಿಸ್ಟರ್ ಆಗ್ತಾರೆ ಅಂತ ಸಾಧ್ಯ ಆಗಿರ್ಲಿಲ್ಲ ಬಟ್ ಈಗ ಟಿಕೆಟ್ ಖಾತ್ರಿ ಆಗೋದ್ರ ಜೊತೆಗೆ ಇವೆಲ್ಲವನ್ನು ಕೂಡ ಗೆಲ್ಸಿ ಅಂತ ಈಗ ತಿಪ್ಪೇಸ್ವಾಮಿ ಮತ್ತೆ ಪಾರ್ಟಿ ಸೇರಿದ್ದು ತಿಪ್ಪಾರೆಡ್ಡಿ ಅವರ ಮಾತುಕತೆ ಮೂಲಕ ಯಾಕಂದ್ರೆ ರಾಮುಲಿಗೆ ಯಾವ್ದೇ ಮುಖ ಇರಲಿಲ್ಲ ರಾಮೂಲ ಕಾಣಿಕಪ್ಪ ತಿಪ್ಪೇಸ್ವಾಮಿ ಕಳೆದ ಬರ ಟಿಕೆಟ್ ಕಳ್ಕೊಂಡಿಡೀಶಪ್ಪ ಹಾಕಿದ್ರು ಆದಿಬಿದ ರಂಪಾಟ ಆಗಿತ್ತು ಗಲಾಟೆ ಗದ್ದಲ ಆಗಿತ್ತು ತಿಪ್ಪಾರೆಡ್ಡಿ ಮಾತುಕತೆ ಮಾಡೋದ್ರ ಮೂಲಕ ರಾಮುಲ ಸಮ್ಮುಖದಲ್ಲಿ ಪಾರ್ಟಿ ಸೇರೋ ತರ ಆಯ್ತು ಇದಿಷ್ಟೇ ಅಲ್ಲ ದುರ್ಗದ ಆರು ಕ್ಷೇತ್ರಗಳಲ್ಲಿ ಈಗ ತಿಪ್ಪಾರೆಡ್ಡಿ ಒಂಥರ ಸೀನಿಯರ್ ಗೆ ಪೂರ್ಣಿಮಾ ಫಸ್ಟ್ ಟೈಮ್ ಎಂ ಎಟ್ಟಿ ಶೇಖರ್ ಬಿಜೆಪಿಯಿಂದ ಫಸ್ಟ್ ಟೈಮ್ ಹಿಂದೆ ಇಂಡಿಪೆಂಡೆಂಟ್ ಆಗಿರೋ ಎರಡನೇ ಸಾರಿ ಎಂಎಲ್ಎ ಚಂದ್ರಪ್ಪ ನಿಮ್ಗೆ ಚಂದ್ರಪ್ಪ ಕೂಡ ಅವರು ಸೀನಿಯರ್ ಇದ್ದಾರೆ ಬಟ್ ಆದರೆ ಎಲ್ಲರಿಗಿಂತ ಸೀನಿಯರ್ ಯಾರು ತಿಪ್ಪಾರೆಡ್ಡಿ ಹಾಗಾಗಿ ಹಿರಿಯ ಹಿರಿಯಕರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ತಿಪ್ಪಾರೆಡ್ಡಿಗೆ ಟಿಕೆಟ್ ಜೊತೆಗೆ ಚುನಾವಣೆ ಗೆಲ್ಸ್ಕೊ ಬರಬೇಕು ನೆಕ್ಸ್ಟ್ ನೀವು ಮಿನಿಸ್ಟರ್ ಆಗ್ತೀವಿ ಅಂತ ಕೂಡ ಹೇಳಿದ ಹಾಗಾಗಿ ಗೆಲ್ಲೋದರ ಜೊತೆಗೆ ಬೇರೆಯವ್ರನ್ನ ಗೆಲ್ಸ್ಬೇಕು ಇಡೀ ಜಿಲ್ಲೆಯಲ್ಲಿ ಬಿಜೆಪಿ ಆರು ಕಾರ್ ಗೆಲ್ಸ್ಬೇಕು ಅಂತ ಹೊರಟಿದ್ದಾರೆ ಇದು ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ಗೊತ್ತಿಲ್ಲ ಬಟ್ ತಿಪ್ಪಾರೆಡ್ಡಿ ಗ್ಯಾರಂಟಿ ಇದೆ ನಾನು ಹೇಳ್ತೀನಿ ಅಂತ ಬಟ್ ಉಳಿದ ಕಡೆ ಇದೇ ಜೋಶ್ ಹೋದ್ರೆ ನೋಡಿ ಟೇಕ್ ಆಫ್ ಆಗಿದೆ ಬಿಜೆಪಿ ಮೊಳಕ್ ಅವ್ರ ಅಪ್ರಾಣಗೆಲ್ಲಾ ಕಾಗಲ್ಲ ಅನ್ನೋ ಸನ್ನಿವೇಶ ಇತ್ತು ಕಾಂಗ್ರೆಸ್ ಒಳ್ಳೆ ವಾತಾವರಣ ಇತ್ತು ಕಾಂಗ್ರೆಸ್ ಮೀನ್ಸ್ ಅರ್ಜುನ್ ಇನ್ ಕಾರಣಕ್ಕೆ ಈಗ ಎಲ್ಲಾ ಅಜ್ಜನ ಕರ್ಕೊಂಡು ಬಿಜೆಪಿಗೆ ಸೇರಿಸ್ಕೊಂಡು ಆಪರೇಷನ್ ಮಾಡಿದ ಹೀಗಾಗಿ ತಿಪ್ಪಾರೆಡ್ಡಿಯ ಫೋರ್ಸ್ ಚಿತ್ರದುರ್ಗದ ಒಂದ್ ರೀತಿಯ ಬಿಜೆಪಿಗೆ ಹೊಸ ಚೈತನ್ಯವನ್ನ ಕೊಡ್ತಾ ಇದೆ ಬಟ್ ಇದೆ ದಿನ ಇರುತ್ತೆ ಕಾಂಗ್ರೆಸ್ ಅವ್ರ ಕೌಂಟರ್ ಏನು ಯಾಕಂದ್ರೆ ಅಲ್ಲಾ ಆಂಜನೇಯ ಟಿಕೆಟ್ ಕೊಡ್ತಾರ ಇಲ್ವ ಗೊಂದಲ ಇದೆ ಸೊ ಹಾಗಾಗಿ ಕಾಂಗ್ರೆಸ್ ನಲ್ಲಿ ಈ ರೀತಿ ಸನ್ನಿವೇಶ ಇರೋ ಕಾರಣ ಬಿಜೆಪಿ ಬೇಗ ಟೇಕ್ ಆಫ್ ಆಗಿದ್ದಾರೆ ಬಟ್ ಹೆಚ್ಚಿನ ಸದ್ಯದ ಸನ್ನಿವೇಶದಲ್ಲಿ ಬಿಜೆಪಿಗೆ ಲಾಭ ಆಗುವ ವಾತಾವರಣ ಗೋಚರ ಆಗ್ತದೆ ಕಾದ್ ನೋಡಬೇಕು ಎಸ್ ವೀಕ್ಷಕ್ರೆ ನಿಮ್ ಪ್ರಕಾರ ತಿಪ್ಪಾರೆಡ್ಡಿ ಚಿತ್ರದುರ್ಗದಿಂದ ಗೆಲ್ತಾರ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲಿಸಿಕೊಳ್ಳುವಂತ ಶಕ್ತಿ ಅವ್ರಿಗೆ ಕಾಮೆಂಟ್ ಮಾಡಿ ಹಾಗೆ ಮುಂದಿನ ಮುಖ್ಯಮಂತ್ರಿ ಯಾರಾಗ್ಬೇಕು ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ನಿಮ್ ಕ್ಷೇತ್ರ ಯಾವುದು ನಿಮ್ ಕ್ಷೇತ್ರದ ಮೇಲೆ ಯಾರಾಗಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಒಂದು ಕಳಕಳಿ ಇದೆ ಕರ್ನಾಟಕ ಟಿವಿ ಕಳಕಳಿ ನಿಮ್ಮ ಕ್ಷೇತ್ರದಲ್ಲಿ ಯಾರಿಗೆ ಓಟ್ ಹಾಕಿ ಒಳ್ಳೆಯವ್ರಿಗೆ ಓಟ್ ಹಾಕಿ ಅನ್ನೋದು ಇಂಪಾರ್ಟೆಂಟ್ ಅವ್ರು ನಿಮ್ಮ ಕ್ಷೇತ್ರಕ್ಕೆ ಒಳ್ಳೇದು ಮಾಡ್ತಾರ ಭ್ರಷ್ಟರಿಗೆ ಕಳಕಾಕರಿಗೆ ಲಂಚಕೋರರಿಗೆ ಮತ ಹಾಕಬೇಡಿ ಯುವಕರಿಗೆ ವಿಧಾನಸೌಧದಲ್ಲಿ ಏನಾದರೂ ಹೋದ್ರೆ ಆಯ್ಕೆ ಆದ್ರೆ ಅವ್ರು ಒಳ್ಳೇದ್ ಮಾಡ್ತಾರಪ್ಪ ನಮ್ಮ ರಾಜ್ಯಕ್ಕೆ ನಮ್ಮ ಕ್ಷೇತ್ರಕ್ಕೆ ಅನ್ನೋದು ನಿಮ್ ನಂಬಿಕೆ ಇದ್ರೆ ನಂಬಿಕೆ ಉಟ್ಸುವಂತ ನಾಯಕರಿದ್ರೆ ಅಂಥವ್ರಿಗೆ ಮತ ಹಾಕಿ ಅವರನ್ನು ಆಯ್ಕೆ ಮಾಡಿ ಪಕ್ಷ ಜಾತಿ ಧರ್ಮ ನೋಡದೆ ಆತ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿದ್ರು ಸರಿ ಆಯ್ಕೆ ಮಾಡಿ ಯಾಕೆಂದ್ರೆ ಆತ ನಿಮ್ಮ ಕ್ಷೇತ್ರವನ್ನ ವಿಧಾನಸಭಾ ಕ್ಷೇತ್ರವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಕೆಲಸ ಮಾಡೋನಾಗಿರ್ಬೇಕು ಅಂಥವ್ರನ್ನ ಆಯ್ಕೆ ಮಾಡಿ ಪಕ್ಷ ನಮ್ಮ ಪಕ್ಷ ಇದೆ ನಮ್ ಜಾತಿ ಇದೆ ನಮ್ ಧರ್ಮ ಇದೆ ಅಂತ ಹೋಗಕ್ಕೆ ಹೋಗ್ಬೇಡಿ ಯಾರು ಕಣದಲ್ಲಿ ಉಳಿತಾರೆ ಅವರಲ್ಲಿ ಯಾರು ಉತ್ತಮ ಇದ್ದಾನೆ ಆ ಉತ್ತಮನನ್ನ ಆಯ್ಕೆ ಮಾಡಿ ಅನ್ನೋದು ನಮ್ಮ ಕಳಕಳಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡ ಧ್ವನಿ